ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಸಂಘ ಡಿಸಿಸಿ ಬ್ಯಾಂಕ್ ಯಲಬುರ್ಗಾ ಇದರ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಬರಗಾಲದ ಛಾಯೆಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ವಿಎಸ್ಎಸ್ಎನ್ ಸೊಸೈಟಿಗಳಲ್ಲಿ ಬೆಳೆ ಸಾಲ ಪಡೆದ ರೈತರು ಸಮಯಕ್ಕೆ ಸರಿಯಾಗಿ ರಿನಿವಲ್ ಮಾಡಿಸಲು ಬಂದರೆ ನೆಪವಡ್ಡಿ ಸಮಯ ಹಾಳು ಮಾಡಿದ್ದಲ್ಲದೆ ಈಗ ರೈತರಿಂದ ಓಡಿ ಹಾಕಿ ಹಣ ವಸೂಲಿ ಮಾಡುವ ಮುಖಾಂತರ ರೈತರಿಗೆ ಮಹಾ ಮೋಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಶರಣಬಸಪ್ಪ ಮಾಮಶೆಟ್ಟಿಯವರ ನೇತೃತ್ವದಲ್ಲಿ ಚಿಂಚೋಳಿ ತಾಲೂಕಿನ ರೈತರಿಂದ ಪ್ರತಿಭಟನೆ ನಡೆಸಲಾಯಿತು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಪಸ್ಪೂರ ಗ್ರಾಮದಲ್ಲಿ ಒಂದು ಇದು ಒಂದು ಡಿಸಿಸಿ ಬ್ಯಾಂಕ್ ಸೊಸೈಟಿ ಆಗಿದ್ದು ಭಾಳ ಸಂತೋಷ ವಿಷಯ ಅದ. ಆದ್ರೆ ಮೊದಲು ನಮ್ದು ಈಗ ಇದಕ್ಕಿಂತ ಮುಂಚೆಗೆ ಎಲ್ಪಳ್ಳಿ ಇದ್ದಿತ್ತು, ಆದ್ರೆ ಈಗ ಪಸ್ಪೂರ ಬಂದದ. ಆದ್ರೆ ಅದನ್ನು ಎಲ್ಲಷ್ಟು ರೀತಿಲಿ ಅದು ಖಾಲಿ ಒಂದು ಆಗ್ಯದ, ಒಂದು ನಿಮಿತ್ತ ಆಗ್ಯದ. ಅದಕ್ಕೆ ಏನು ಬೇಕು, ಈ ಮೇಲಿನ ಅಧಿಕಾರಿಗಳ ಕಡೆ ಗಮನ ಹರಿಸಿ ಸೊಸೈಟಿ ಎಂಬುದು ಖಾಲಿ ಪುಸ್ತಕದಂಥ ದಾಖಲೆಯಲ್ಲಿ ಇಡದೆ ಅದನ್ನು ಕಾರ್ಯಗತ ಏನೇನು ಬೇಕಾಗುತ್ತದೆ ಅದನ್ನು ಎಲ್ಲಷ್ಟು ರೀತಿಲಿ ತಾವು ಅದಕ್ಕೆ ಸರಿ ಮಾಡಿಕೊಡ್ಬೇಕು. ನಾವು ಯಾವುದಕ್ಕೂ ನಮ್ಮ ಊರಿಗೆ ಸೊಸೈಟಿ ಆಗ್ಯದ ಅಂತಂದ್ರೆ ಅದು ನಾಲ್ಕು ಮಂದಿ ಉಪಯೋಗ ಆಗ್ತದೆ. ಎಲ್ಪ ಇಲ್ಲ, ನಾವು ಎಲ್ಪಳ್ಳಿಯಲ್ಲೇ ಇರುತ್ತೆ ನಮ್ಮ ಸೊಸೈಟಿ. ಅಲ್ಲಿಗೆ ಓದಿದ್ದೀವಿ ನಾವು. ಇಲ್ಲಿ ತಂದಿರೋ ನಿಮಿತ್ತ ಮಾತ್ರ ತರಬೇಡ್ರಿ, ಅದನ್ನು ಕಾರ್ಯಗತಗೊಳಿಸ್ಲಕ್ಕೆ ನೀವು ತಾವು ಅನುಕೂಲ ಮಾಡಿಕೊಡ್ರಿ. ಅದು ಏನೇನು ಎಲ್ಪಳ್ಳಿಯಲ್ಲಿ ಆದ ಅದನ್ನು ಎಲ್ಲಷ್ಟು ಈ ಕಡೆ ಖಾಲಿ ಎಲ್ಲಷ್ಟು ಒಂದು 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 ಕಾರ್ಯನಿಮಿತ್ತವಾಗಿ ಅದು ಸಹಕಾರಗೊಳ್ಳಲು ತಾವೆಲ್ಲರೂ ಸಹಕರಿಸಬೇಕು. ಈ ಮೂಲಕ ಅಂತ ಅಧಿಕಾರಿಗಳಲ್ಲಿ ನಾವು ಆಗ್ರಹ ಮಾಡಿದ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬಸ್ಪೂರ್ ಸೊಸೈಟಿಯಲ್ಲಿ ನಾವು ಎಲ್ಲ ಸಾಲ ಪಡ್ಕೊಂಡಿದ್ದೀವಿ. ಆದರೆ ನಾವು 14 ತಾರೀಕು 4ನೇ ತಿಂಗಳು 2022ರಲ್ಲಿ ನಾವು ಸಾಲ ಪಡ್ಕೊಂಡಿದ್ದೀವಿ. ಆದರೆ 2 ವರ್ಷ ನಾವು ರಿನೌನ್ ಮಾಡಿದ ಮ್ಯಾಗ ನಮಗೆ ಎಲ್ಪಳ್ಳಿ ಸೊಸೈಟಿ ಇತ್ತು, ಅಲ್ಲಿಂದ ನಾವು ಪಸ್ಪೂರ್ ಹಾಕಿದ್ರು. ಈಗ ಎಲ್ಪಳ್ಳಿದಾಗೂ ನಮಗೆ ರಿನೂಲ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ, ಈ ಕಡೆ ಪಸ್ಪೂರ್ದಾಗೂ ನಮಗೆ ರಿನೂಲ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗೇನದ ಪಸ್ಪೂರ್ ದೀಡ್ ತಿಂಗಳಾಗಿದ ಮ್ಯಾಗ ಈಗ ನೀವು ಓಡಿ ಕಟ್ಟಿದ್ರೆ ರಿನೂಲ್ ಆಗ್ತದೆ ಇಲ್ಲದ ಆಗಲ್ಲ ಅಂತ ಖಡಾಖಂಡಿತವಾಗಿ ಡಿಸಿಸಿ ಬ್ಯಾಂಕಿನವರು ಮ್ಯಾನೇಜರ್ ಸೂಪರ್ವೈಸರ್ ಚಿಂಚೋಳಿ ತಾಲೂಕದವರು. ಅದಕ್ಕೆ ನಾವು ಯಾವಾಗಲೂ ನಾವು ಏನೇ ಬಂದರೂ ನಾವು ಓಡಿ ಕಟ್ಟೋದಿಲ್ಲ, ಏನು ಬೇಕಾಗಿದ್ದಾಗಲ್ಲ, ಯಾಕೆ ನಮ್ಮ ಹೊಲನೇ ಆರಾಜ್ ಮಾಡಲ್ಲ, ನಾವು ಓಡಿ ಕಟ್ಟಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಬೇಕು. ಎಲ್ಪಳ್ಳಿದವ್ರನ್ನ ಮಾಡ್ಕೊಳಕ್ ತಯಾರಿಲ್ಲ, ಪಸ್ಪುರದವ್ರನ್ನ ಮಾಡ್ಕೊಳಕ್ ತಯಾರಿಲ್ಲ. ನಾವು ರೈತರು ಎಲ್ಲಿಗೆ ಹೋಗ್ಬೇಕು? ನಾವು 21 ಜನ ಇದ್ದೀವಿ. ಈಗ 14 ತಾರೀಕು ಸರ್ ನಮ್ದು ಲಾಸ್ಟ್ ಡೇಟ್ ಅದ. ಇವರು 27 ಟೈಮಲ್ಲಿ 18 ತಾರೀಕು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಾವು ಡಿಸಿಸಿ ಬ್ಯಾಂಕಿಗೆ ಕಂಪ್ಲೇಂಟು ಕೊಟ್ಟಿದ್ದೆವು, ಆದರೂ ನಮಗೆ ಮಾಡಿಕೊಟ್ಟಿಲ್ಲ. ಈಗ ಓಡಿ ಕಟ್ಟಿದ್ಮೇಲೆ ನಾವು ಮಾಡ್ತೀವಿ ಅಂತ ಮಾಡಲ್ಲ ಅಂತಕೊಂತಾರೆ. ನಾವು ಏನೇ ಆದರೂ ನಾವು ಓಡಿ ಕಟ್ಟಂಗಿಲ್ಲ, ಅದು ಓಡಿ ಹಿಂಪಡಿಬೇಕು. ನಮ್ಮ ಏನಾದರೂ ರಿನೂಲ್ ಮಾಡಿ ರೈತರಿಗೆ ಅನುಕೂಲ ಮಾಡ್ತೀವಿ ಸರ್. ಓಡಿ ಕಟ್ಟಲಕ್ಕ ರೈತರದ್ದು ಏನು ಅಭ್ಯಂತರ ಇರಲಿಲ್ಲ, ಬಟ್ ನೀವು ವಿಳಂಬನೆ ಮಾಡಿದ್ಕಾಗಿ ನಾವು ಆಫೀಸ್ ಕಡೆ ವಿಳಂಬನೆ ಮಾಡಿ ಬಡ್ಡಿ ಕೇಳ್ತಾ ತಿಂಗಳು ವಿಳಂಬ ನಿಮ್ಮ ಕಡೆಯಿಂದಾಗಿ ನಾವು ಬಡ್ಡಿ ಕಟ್ಟಿ ನಮ್ಮ ಸಾಲ ಹೊರೆ ಹಾಕ್ಲಾತೀರಿ. ಅದಕ್ಕೆ ನಾವು ಏನೇ ಆದರೂ ನಾವು ಓಡಿ ಕಟ್ಟೋದಿಲ್ಲ. ನಮ್ಮ ಹೆಸರು ಗೋವಿಂದ ರಾಠೋಡ್ ಸರ್. ಯಾವ್ರು ಗೋರ್ವಿ ತಂಡ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಇರುವಂತಹ ಸಂದರ್ಭದಲ್ಲಿ ರೈತರು ಕಂಗಾಲಾಗಿದ್ದಾರೆ, ರೈತರು ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಮುಂಗಾರು ಬಿತ್ತನೆ ಪ್ರಾರಂಭ ಆಗಿದೆ. ಮುಂಗಾರು ಬಿತ್ತನೆ ಸಮಯದಲ್ಲಿ ಬೀಜ ಗೊಬ್ಬರ ಲಾಗೋಡಿ ಬಿತ್ತನೆ ತಯಾರಿಗಾಗಿ ಇವತ್ತು ಸಾಲ ತಂದು ಇವತ್ತು ಬಿತ್ತನೆ ಹೆಂಗೆ ಮಾಡ್ಬೇಕಂತೇಳಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಜಬರ್ದಸ್ತಿ ಮಾಡಿ ಸಾಲದ ನೋಟಿಸ್ ಒಂದು ಕಡೆ ಕೊಡ್ತಾರೆ, ಸಾಲ ವಸೂಲಾತಿ ಮಾಡಬೇಕು ಅಂತೇಳಿ ಸಾಲ ಬೆಳೆ ಸಾಲ ತೊಗೊಂಡಿರ್ತಕ್ಕಂಥ ರೈತರ ಹತ್ರ ಇವತ್ತು ಸಾಲ ನವೀಕರಣ ಮಾಡ್ಕೊಳ್ಬೇಕು ಅಂತ ಕಡೆ ಇನ್ನೊಂದು ಕಡೆ ಹೇಳ್ತಾರೆ. ಆದರೆ ಇವತ್ತು ರೈತರ ಮೇಲೆ ಇವತ್ತು ಬಡ್ಡಿ ಮ್ಯಾಲೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಓಡಿ ಓಡಿಸ್ತಕ್ಕಂಥ ಇದೊಂದು ಫೈನಾನ್ಸಾ ಅಥವಾ ಕಲಬುರಗಿ ಮತ್ತು ಯಾದಗಿರಿ ಸಹಕಾರ ಡಿಸಿಸಿ ಬ್ಯಾಂಕ್ ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಇದು 1976-77ರಲ್ಲಿ ಇಡೀ ರೈತರ ಪರವಾಗಿ ಸಹಕಾರ ಸಂಘದ ಚಳವಳಿಯಾಗಿ ಚಿಮ್ಮಿರ್ತಕ್ಕಂಥ ಈ ಒಂದು ಸಹಕಾರ ಪತ್ತಿನ ಸಂಘ, ಆ ರೈತರ ಪರವಾಗಿರ್ತಕ್ಕಂಥ ಸಂಘ, ಗ್ರಾಮೀಣ ಪ್ರದೇಶದ ನೆರವಿಗಾಗಿ ಬರ್ತಕ್ಕಂಥ ಈ ಸಂಘ ಇವತ್ತೇನು ಮಾಡ್ತಾ ಇದ್ದಾರೆ, ಅಲ್ಲಿನ ಸೊಸೈಟಿ ಸೆಕ್ರೆಟರಿಗಳು ಈ ಡಿಸಿಸಿ ಬ್ಯಾಂಕಿನವರು ಆಡಳಿತ ಮಂಡಳಿಯವರು ರೈತರ ಮೇಲೆ ಹೊರೆ ಆಗ್ತಕ್ಕಂಥದ್ದೇನಿದೆ ಇದು ನೀತಿ ಸರಿಯಲ್ಲ. ಓಡಿ ಆಗ್ತಕ್ಕಂಥ ಒಬ್ಬ ರೈತರಿಂದ 30-35 ಓಡಿ ಆಗ್ತಕ್ಕಂಥ ನೀತಿ ಸರಿಯಲ್ಲ. ಅವರು ಇವತ್ತು ಅಲಾಟ್ಮೆಂಟನ್ನು ಕೊಟ್ಟಿದ್ದಾರೆ, ಇವರಿಗೆ ಅರ್ಜಿ ಕೊಟ್ಟಿದ್ದಾರೆ, ಮೀಟಿಂಗ್ ನಡೆಸಿದ್ದಾರೆ, ನಡವಳಿ ಕೊಟ್ಟಿದ್ದಾರೆ, ಇಂಥದ್ದೆಲ್ಲ ಕೊಟ್ಟರೂ ಕೂಡ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ನೀತಿ ಇದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಮತ್ತು ಪಸ್ಪೂರ್ ಸೊಸೈಟಿ
ಮತ್ತು ಎಲಪ್ಪಳ್ಳಿ ಸೊಸೈಟಿ ಅಲ್ಲೊಬ್ಬ ರೈತರಿಗೋಸ್ಕರ ಅಲ್ಲಿ ಎಲಪ್ಪಳ್ಳಿ ಸೊಸೈಟಿಯಲ್ಲಿ ರೈತರು ಸಾಲ ತೊಗೊಂಡಿದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಭೂಯಾರ್ಥಕ್ಕೆ ಇದು ಇನ್ನೊಂದಿರ್ತಕ್ಕಂಥದ್ದನ್ನು ಅದನ್ನು ಊರು ಹೊಸ್ಪೂರಿಗೆ ಅಲಾಟ್ಮೆಂಟ್ ಆಗಿದೆ, ನೀವು ಅಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ. ಇದು ಯಾವ ನಿಯಮ ಅಂದರೆ ನಿಯಮ ಸಹಕಾರ ಸಂಘದ ನಿಯಮನ ಕಾನೂನು ಬಾಹಿರವಾಗಿ ಹೆಜ್ಜೆ ಆಗ್ತಾ ಇದ್ದಾರೆ. ಎಲ್ಲಿ ಸಾಲ ತೊಗೊಂಡಿರ್ತಾರೆ ಅಲ್ಲಿ ರಿನ್ಯೂವಲ್ ಮಾಡ್ಕೊಳ್ಬೇಕು. ಒಬ್ಬರ ಮೇಲೆ ಒಬ್ಬರು ಹಾಕಿ ಒಬ್ಬರು ಬಂಡಿಯವ್ರದ್ದು ರೈತರ ಸಾಲ ರಿನ್ಯೂವಲ್ ಮಾಡ್ಕೊಳ್ಳಾರ್ದೆ ಪೆಂಡಿಂಗ್ ಇಟ್ಟಿಕೇಶನ್ದ ರೈತರಿಗೆ ಓಡಿ ಮಾಡಿ ಇವರು ಹಣ ದೋಚಿರೋಕ್ಕೆ ರೈತರು ಕಿಶ ಹೊಡೆಯಿರ್ತಕ್ಕಂಥ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಆಡಳಿತ ನೀತಿ ಕಡಾಖಂಡಿತ ಖಂಡಿಸ್ತಾ ಇದ್ದೀವಿ. ಇವತ್ತು ಎಚ್ಚರಿಕೆ ಕೊಡೋಕ್ಕೆ ಬಂದೀವಿ. ತಕ್ಷಣವೇ ಓಡಿ ಮಾಡ್ತಕ್ಕಂಥದ್ದು ತಡೆಗಟ್ಟಬೇಕು. ಆ ಓಡಿ ಮಾಡಿರ್ತಕ್ಕಂಥದ್ದು ಒಂದು ತಿಂಗಳು ಒಂದೂವರೆ ತಿಂಗಳ ಓಡಿ ಏನಿದೆ ಅದನ್ನು ವಾಪಸ್ ಪಡಿಬೇಕು. ಆ ರೈತರದು ಇವತ್ತು ಹೊರೆ ಮಾಡಲಾದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆ ರೈತರ ನೆರವಿಗೆ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಮತ್ತು ಸಿ ಒ ಅಧ್ಯಕ್ಷರು ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ತಪ್ಪು ಮಾಡಿರ್ತಕ್ಕಂಥ ಯಾರು ಯಾವ ಸೊಸೈಟಿ ಇದೆ ಆ ಸೊಸೈಟಿ ಭ್ರಷ್ಟಾಚಾರದಲ್ಲಿ ಶಾಮೀಲಿ ಆಗಿರ್ತಕ್ಕಂಥ ಸೊಸೈಟಿ ತಪ್ಪು ಮಾಡಿರ್ತಕ್ಕಂಥ ಸೊಸೈಟಿ 64 ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡಿರ್ತೀವಿ. ತಪ್ಪು ಮಾಡಿ ಜಬರ್ದಸ್ತಿ ಸಾಲ ವಸೂಲಿ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಸೇವೆಯನ್ನು ಅಮಾನತು ಮಾಡಬೇಕು, ಆರು ಅವರನ್ನು ವಜಾ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ.